ಮೂಡಲ ಮನೆಯಲ್ಲಿ ಮುತ್ತಿನ ನೀರು ಸುರಿಯುತ್ತಿದ್ದಂತೆ ಆ ಊರು ಹೇಗಿದೆ, ಆ ಊರಿನ ಸೊಬಗನ್ನೇ ಸವಿಯಲೇಬೇಕೆಂಬ ಕಾತುರದಿಂದ ಹೊರಟದ್ದು ಸುಳ್ಳಲ್ಲ. ಆ ಊರೇ ಪ್ರಕೃತಿಯ ಮಡಿಲಿನ ಪಾಪನಾಶಿನಿಯ ಪುಣ್ಯಭೂಮಿ ಅಲೆವೂರು. ದಾರಿಯ ಅಂಚಿನಲ್ಲಿ ಮೊದಲಿಗೆ ಕಣ್ಣಿಗೆ ಸ್ಪರ್ಶವಾದುದು ಪುರಾಣ ಪ್ರಸಿದ್ಧ ಅಲೆವೂರಿನ ದುರ್ಗಾ ದೇವಾಲಯ. ಪ್ರಕೃತಿಯ ಮಡಿಲಿಗೆ ಅಪ್ಪಿ ಬೆಳೆದ ಬೃಹತ್ ಬಂಡೆಯ ಬೆಟ್ಟ ದೇವಾಲಯ ಮತ್ತು ಅಲೆವೂರಿನ ನಿಸರ್ಗ ರಮಣೀಯತೆಯನ್ನು ಒತ್ತಿ ಹೇಳುತ್ತಿತ್ತು. ಅಲೆವೂರು ಉಡುಪಿ ಜಿಲ್ಲೆಯ ಅತಿದೊಡ್ಡ ಗ್ರಾಮ ಪಂಚಾಯತ್. 10 ವಾರ್ಡುಗಳನ್ನು ಹೊಂದಿ ಅಭಿವೃದ್ಧಿಯ ವಿಚಾರದಲ್ಲಿ ಪಕ್ಷ ಭೇದವಿಲ್ಲದೆ ದುಡಿದ ಹೆಮ್ಮೆ ಈ ಪಂಚಾಯತ್ನ ಸದಸ್ಯರದು. ಸರ್ಕಾರಿ ಯೋಜನೆಯನ್ನು ಜನ ಮನಗಳಿಗೆ ಮುಟ್ಟಿಸುವ ಜವಾಬ್ದಾರಿ ವಿಚಾರದಲ್ಲಿ ರಾಜಿ ಮಾಡಿಕೊಂಡವರಲ್ಲ. ಅಲೆವೂರು ಗ್ರಾಮದ 5 ವಾರ್ಡುಗಳ ಒಟ್ಟು ಜನಸಂಖ್ಯೆ 6,302. ಹಲವು ಧರ್ಮ ಹಲವು ಜಾತಿಗೆ ಸೇರಿದ ಜನರು ಇಲ್ಲಿ ವಾಸಿಸಿದ್ದರೂ ಕೂಡ ಸರ್ವ ಸಮನ್ವಯದ ಬೀಡು ಈ ಅಲೆವೂರು. ಹೀಗೆ ಆ ಊರಿನ ಅಂಚಿನ ಭಾಗಕ್ಕೆ ಬಂದಾಗ ಕಣ್ಣಿಗೆ ತಂಪನ್ನು ನೀಡಿದಾಕೆ ಪಾಪನಾಶಿನಿ ನದಿ. ಸದ್ದಿಲ್ಲದೆ ಅಲೆವೂರಿನ ಸೌಂದರ್ಯವನ್ನು ಹೆಚ್ಚಿಸಿದಾಕೆ. ಮುಂದೆ ಸಾಗುವ ಮುನ್ನ ಅವಳಿಗೆ ನಮಿಸಲೇಬೇಕೆಂಬ ಹಂಬಲ ನಮ್ಮದಾಯಿತು. ಅಲೆವೂರು ವಿದ್ಯಾಕಾಶಿ ಸಂಶಯವೇ ಇಲ್ಲ. ಇಲ್ಲಿ ಪ್ರತಿಷ್ಠಿತ 6 ಸಂಸ್ಥೆಗಳು ವಿದ್ಯಾರ್ಜನೆಯಲ್ಲಿ ತೊಡಗಿವೆ. ಅವುಗಳಲ್ಲಿ 3 ಸರಕಾರಿ, 2 ಅನುದಾನಿತ, 1 ಖಾಸಗಿ. ಪಠ್ಯದ ಚಟುವಟಿಕೆಯ ಜೊತೆ ಜೊತೆಯಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಹೆಸರು ಸಂಪಾದಿಸಿದ್ದು ವಿಶೇಷ. ಹೊಟ್ಟೆಪಾಡಿಗಾಗಿ ಕಾರ್ಮಿಕರ ವಲಸೆ ಎಲ್ಲ ಪ್ರದೇಶಗಳಲ್ಲಿಯೂ ಸಾಮಾನ್ಯ. ಈ ಗ್ರಾಮದಲ್ಲಿ ವಲಸೆ ಕಾರ್ಮಿಕರ ಸ್ಲಮ್ ಇದೆ. ನಮಗೆ ಅರಿವಾದ ಸತ್ಯ ಒಂದೇ, ಅವರಿಗೂ ಶಿಕ್ಷಣ, ಸಾಮಾಜಿಕ, ಆರೋಗ್ಯದ ಅರಿವು ಅಗತ್ಯ ಎನ್ನುವುದು. ಉಡುಪಿಯಲ್ಲೇ ಪ್ರತಿಷ್ಠಿತವಾದಂಥ ಸಂಸ್ಥೆಯಾದಂಥ MGM ಕಾಲೇಜಿನ NSS ಘಟಕದಿಂದ ನಮ್ಮ ಅಲೆವೂರು ಗ್ರಾಮವನ್ನು ಸಂಪೂರ್ಣ ಅಭಿವೃದ್ಧಿಗೋಸ್ಕರ ಒಂದು ದತ್ತು ಪಡೆಯುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು ನಮಗೆ ಪಂಚಾಯತ್ ಅಧ್ಯಕ್ಷನಾಗಿ ನನಗೆ ಬಹಳ ಸಂತೋಷ ಕೊಡುವಂಥ ವಿಚಾರ. ನಮ್ಮ ಆಡಳಿತ ಬಂದ ಮೇಲೆ ಈಗ ತುಂಬ ಕಾರ್ಯಕ್ರಮಗಳು ನಡೆದಿವೆ. ಅಲ್ಲಲ್ಲಿ ರಸ್ತೆ ಬದಿಯ ಕಳೆಗಳನ್ನು ತೆಗೆಯುವುದಾಗಲಿ, ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ನಮಗೆ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಅಲೆವೂರು ಪಂಚಾಯತಿಯಿಂದ ನಾವು ಯಾವಾಗಲೂ ನಡೆಸ್ಕೊಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಎಲ್ಲ ಕೆಲಸಗಳಲ್ಲಿ ಭಾಗವಹಿಸಿ ಎಲ್ಲ ಶ್ರಮದಾನಗಳಲ್ಲಿ ಎಲ್ಲ ಭಾಗವಹಿಸ್ತಾ ಇರ್ತೀವಿ. ಆಮೇಲೆ ಪಂಚಾಯತಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಆಗಬೇಕು ಅಂತ ನಮಗೆ ಮನಸ್ಸಿದೆ. ಕೆಲಸ ಕಾರ್ಯಗಳು ಇನ್ನೂ ತುಂಬ ಆಗಲಿಕ್ಕಿವೆ, ಅಭಿವೃದ್ಧಿ ಕಾರ್ಯಗಳು. ಆದರೂ 1-2 ವರ್ಷದಲ್ಲಿ ನಾವು ನಮ್ಮಿಂದ ಎಷ್ಟು ಸಾಧ್ಯವಾಗಿದೆಯೋ ಅಷ್ಟು ಕೆಲಸಗಳನ್ನು ಜನರ ಸಮಸ್ಯೆಗಳ ಸ್ಪಂದಿಸುವಲ್ಲಿ ನೆರವಾಗಿದ್ದೇವೆ. ಮುಖ್ಯವಾಗಿ ಈಗ ನೀವು NSS ಬಗ್ಗೆ ಅವರು ಅಲೆವೂರನ್ನು ದತ್ತು ತಗೊಳ್ಳೋದಿರೋದು, ಅಲೆವೂರು ಗ್ರಾಮವನ್ನು ದತ್ತು ತಗೊಳ್ಳೋದಿರೋದು ಬಹಳ ಒಂದು ಸಂತೋಷ ಕೊಟ್ಟಿದೆ. ಯಾಕೆ ಹೇಳಿದರೆ ಮಣಿಪಾಲಕ್ಕೆ ಅಥವಾ ಉಡುಪಿಗೆ ಕೇವಲ 5-6 ಕಿಲೋಮೀಟರ್ ಹತ್ತಿರದಲ್ಲಿದ್ದು ಭಾಳಷ್ಟು ಹಿಂದುಳಿದ ಪ್ರದೇಶ. ಇತ್ತೀಚಿನ 1-2-3 ವರ್ಷಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಂಡು ಬಿಟ್ಟರೆ ಮುಂಚೆ ಇದಕ್ಕೆ ಖಂಡಿತವಾಗಿ ಅಭಿವೃದ್ಧಿಯಲ್ಲಿ ಬಹಳ ಒಂದು ಹಿಂದೆ ಬಿದ್ದಂಥ ಪ್ರದೇಶ. ಈ ಥರ ಇದರಲ್ಲಿ ಸ್ವಚ್ಛತೆಯಲ್ಲಿ ನೀವು ಭಾಗವಹಿಸಿ ನಮಗೆ ಎಲ್ಲ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿನ ಸ್ವಚ್ಛತೆ ಕಾಪಾಡಿಕೊಂಡು ಬರಬೇಕು ಅಂತ ಬಿಟ್ಟು ನಮ್ಮ ಆಸೆ ಇದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಗಳು ನಡೆಯಲಿಕ್ಕಿದೆ. ಅದರಲ್ಲಿ ನಿಮ್ಮ ಸಹಕಾರವನ್ನು ಖಂಡಿತ ನಾವು ಬಯಸ್ತೇವೆ. ಈ ಪ್ರದೇಶದಲ್ಲಿ ಒಂದು ಕೃಷಿ ಕಾರ್ಮಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಹಾಗಾಗಿ ಇದೊಂದು ಮಿಕ್ಸೆಡ್ ಪ್ರದೇಶ. ಇಲ್ಲಿ ನೀವು ಈ ಪ್ರದೇಶವನ್ನು ದತ್ತು ತಗೊಂಡ್ರೆ ನೀವು ಇಲ್ಲಿ ಅಲ್ಲಲ್ಲಿಯ ಕಾಲೋನಿಗಳಿಗೆ ಹೋಗಿ ಅಲ್ಲಿ ತಮ್ಮ ಒಂದು ಏನು ಒಂದು ಸಂಘಟನೆ ಮಾಡೋ ಕಾರ್ಯಕ್ರಮ ಅಥವಾ ವಿದ್ಯೆಯಲ್ಲಿ ಹಿಂದುಳಿದ ಜನರಿಗೆ ಆರೋಗ್ಯ ಮಾಹಿತಿ ಶಿಬಿರ ಅಥವಾ ಎಜುಕೇಷನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರ ಇತ್ಯಾದಿ ವಿಷಯಗಳ ಬಗ್ಗೆ ನೀವು ಅವರಿಗೆ ಬೀದಿ ನಾಟಕದ ಮೂಲಕ ತಿಳಿ ಹೇಳಿದರೆ ಉತ್ತಮ. ಮತ್ತೆ ಇನ್ನು ಮುಂದೆ ಕೂಡ ಒಳ್ಳೆಯ ಸಹಕಾರವನ್ನು ನೀಡ್ತಾ ಒಂದು
ಅಲೆಗೂರನ್ನು ದತ್ತು ತಗೊಳ್ತಾ ಇದ್ದೀರಾ ಹೇಳುವ ಒಂದು ಒಳ್ಳೆಯ ಸಂತೋಷದ ವಿಷಯಕ್ಕೆ ನಿಮಗೆ ಇನ್ನೊಮ್ಮೆ ಥ್ಯಾಂಕ್ಸ್ ಅನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಕೇವಲ ಸ್ವಚ್ಛತೆ ಮಾತ್ರವಲ್ಲದೆ ಎಲ್ಲ ರೀತಿಯಲ್ಲೂ ಸಾಂಸ್ಕೃತಿಕವಾಗಲಿ ಎಲ್ಲ ರೀತಿಯಲ್ಲೂ ನಮ್ಮ ಅಲೆಗೂರನ್ನೊಂದು ಆದರ್ಶ ಗ್ರಾಮವನ್ನಾಗಿ ಮಾಡಲು ತಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ಅಥವಾ ತಮ್ಮ ಎಲ್ಲ ಶಿಕ್ಷಕರಿಂದ ನಾವು ಸಂಪೂರ್ಣವಾಗಿ ಸಹಕಾರವನ್ನು ಬಯಸುತ್ತೇವೆ. ಹಾಗೆ ಮುಖ್ಯವಾಗಿ ಈಗಾಗಲೇ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಕಾಂತ್ ನಾಯಕರವರು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಗಮನವನ್ನು ಕೊಟ್ಟು ಅವರ ಒಂದು ವಾಹನದಲ್ಲಿ ಪ್ರತಿ ದಿನ ಒಂದು ಕಸವನ್ನು ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಒಂದು ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ. ಇದು ಸಾಲದು. ಇದಕ್ಕೂ ನೀವು ಸ್ವಲ್ಪ ಒಂದು ಹೆಚ್ಚಿನ ಗಮನವನ್ನು ಮಹತ್ವವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಅಲೆಯವರು ಸ್ವಚ್ಛ ಅಲೆಯವರು ಸ್ವಚ್ಛ ಗ್ರಾಮ ಹಾಗೆ ಉತ್ತಮ ಒಂದು ಅಭಿವೃದ್ಧಿ ಪಥದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ನೀವು ನಿಮ್ಮ ಕೊಡುಗೆಯನ್ನು ನೀಡಬೇಕೆಂದು ನಾನು ಕೇಳಿಕೊಂಡು ಈ ಒಂದು ಭಾಗದಲ್ಲಿ ನೀವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಾಜರಾದಕ್ಕೆ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸುತ್ತೇನೆ.